ಈ ಸಾಧುಗಳಿಗೆ ಮೋಸ ಮಾಡಬೇಕು ಅಂತ ವಿಚಾರ ಮಾಡಿಕೊಂಡು ಒಬ್ಬ ಹುಡುಗ ಏನು ಮಾಡ್ದ, ಜ್ಯೋತಿಷ್ ಕರೆಕ್ಟ್ ಹೇಳ್ತಾರೆ ಇಲ್ಲಿ ನೋಡೋಣ ಅಂಥೇಳಿ ಒಂದು ಸಣ್ಣ ಗುಬ್ಬಿ ಕೈಯಾಗಿ ಹಿಡ್ಕೊಂಡ. ಹಿಡ್ಕೊಂಡು ಹೋಗಿ ಆ ಗುರುಗಳಿಗೆ ಕೇಳಿದ್ದಂತೆ, ನೀವೇನೋ ಭವಿಷ್ಯ ಹೇಳ್ತೀರಂತೆ, ನನ್ನ ಕೈಯಾಗ ಏನದ ಹೇಳ್ರಿ ನೋಡೋಣ ಅಂದರು. ಆ ಗುರುಗಳೊಂದು ಕ್ಷಣ ವಿಚಾರ ಮಾಡಿ, ನಿನ್ನ ಕೈಯಾಗ ಒಂದು ಗುಬ್ಬಿ ಅದಪ್ಪ ಅಂದ್ರಂತೆ. ಅದು ಕರೆಕ್ಟ್ ಆತ್ರಿ, ಅದು ಬದುಕೋದೋ ಸತ್ತೋದೋ ಹೇಳ್ರಿ ಅಂದಂತ. ಆ ವಿಚಾರ ಏನು ಮಾಡಿದ್ದ, ಅವ್ರು ಬದುಕೋದಂದ್ರೆ ಅಲ್ಲೇ ಕುತ್ತಿಗೆಜ್ಜೆ ಕೊಂದು ಬಿಡ್ಬೇಕು, ಅದನ್ನು ಸತ್ತದ ಅಂದ್ರೆ ಬದುಕೋದು ನೋಡ್ರಿ ಅಂತ ತೋರಿಸ್ಬೇಕು, ಹೆಂಗಾರು ಮಾಡಿ ಸ್ವಾಮಿಗಳನ್ನ ಸುಳ್ಳು ಮಾಡಬೇಕು ಅಂತ ಮಾಡಿದ್ದವ. ನೀವು ಹೇಳ್ರಿ ಬದುಕೋದೋ ಸತ್ತದೋ ಅಂತ. ಆ ಗುರುಗಳನ್ನು ಕ್ಷಮ ವಿಚಾರ ಮಾಡಿ ಹೇಳಿದ್ರಂತ, ನಿನ್ನ ಕೈಯಾಗದಪ್ಪ ಅಂದ್ರಂತ. ಅದು ಬದುಕೋದು ಸಾಯೋದು ನಿನ್ನ ಕೈಯಾಗದ, ಕುತ್ತಿಗೆ ಹೆಚ್ಚಿಗೆದ್ರೆ ಸಾಯ್ತದ, ಬಿಟ್ಟರೆ ಬದುಕ್ತ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಯುವ ಸಂಗಮ ಆದ್ದರಿಂದ ನಿಮ್ಮ ಜೀವನ ನಿಮ್ಮ ಕೈಯಾಗದ, ಯಾರ ಕೈಯಾಗೂ ಇಲ್ಲ. ಒಂದು ಮಾತು ಹೇಳಬೇಕು, ನಾನು ಎಲ್ಲ ಕಡೆ ಹುಡುಗರ ಹತ್ರ ಮಾತಾಡ್ದಾಗ ಕೇಳ್ತೀನಿ, ಈ ಜೀವನ ನಿಮ್ಮದು ಹೌದಲ್ಲೋ? ಹೌದ್ರಿ ಅಂತಾರೆ. ಸ್ವಂತದ್ದೋ ಬಾಡಿಗೆದೋ ಅಂತ ಕೇಳ್ತೀನಿ. ಸ್ವಂತದ್ದು ಮತ್ತು ಯಾಕೆ ಹೆಂಗಿದ್ದೀರಿ? ಸ್ವಂತದ್ದು ಅಂದರೆ ಭಾಳ ಚಲೋ ಇರಬೇಕಾಗ್ತದೆ. ಈ ಕಾಲದಲ್ಲ ಬಾಲ್ಯದ ಕಾಲ ಕಲಿಯುವಂಥ ಕಾಲ, ಈ ತಾರುಣ್ಯದ ಕಾಲದಲ್ಲ ಅದ್ಭುತವಾದಂಥ ಕಾಲ. ಮನುಷ್ಯನ ಜೀವನದಾಗ ಶಕ್ತಿ ಅತ್ಯಂತ ಜಾಸ್ತಿ ಇರೋದು ತಾರುಣ್ಯದಾಗೆ. ಆ ಕ್ಷಣ ಛಲ ಇರ್ತದೆ, ಸಾಧನೆ ಮಾಡಬೇಕು ಅಂತ ಹಠ ಇರ್ತದೆ, ಅದ್ರ ಜೋಡಿ ಸ್ವಲ್ಪ ಉನ್ಮತ್ತತೆನೂ ಬಂದ್ಬಿಡ್ತದೆ. ಆ ಉನ್ಮತ್ತತೆ ನಿಗ್ರಹಿಸಿ ಸಾಧನೆ ಮಾಡು, ಹಂಗೆ ಮಾಡೋದದಲ್ಲ. ಬಹಳ ಕೆಲವು ಜನ ಸಾಧನೆ ಮಾಡ್ತಾರೆ, ಮಾಡಿದವರೆಲ್ಲ ಇಲ್ಲಿ ಕೂತಾರೆ. ಮುಂದೆ ಬೇಕಾದಷ್ಟು ರವಿ ಇದ್ದಾರೆ, ರವಿ ಇದ್ದಾರೆ, ಸಿದ್ಲಿಂಗ್ನವ್ರೆ ಹಿರೇಮಠ ಇದ್ದಾರೆ, ಆನಂದ್ ಇದ್ದಾರೆ, ಅಶ್ವಿನಿ ಅಂಗಡಿ ಇದ್ದ ಹುಡುಗಿಲಿ, ನಾನು ಅದೇ ಪ್ರೀತಿ ಹುಡುಗಿದ್ದು ಅಶ್ವಿನಿ ಅಂಗಡಿ. ಏನೇನು ಸಾಧನೆ ಮಾಡಿದ್ದಾರೆ ಎಲ್ಲರೂ, ನಿಮಗೆ ಕಣ್ಣು ಮುಂದೆ ಬರ್ತದೆ ಸುಭಾಷ್ ಚಂದ್ರ ಬೋಸ್ ಅವ್ರ ಮೊಮ್ಮಗಳು ಕೂತಾರಂದ್ರೆ ಸಾರ್ಥಕ ಅನ್ಸಂಗಿಲ್ಲ ಜೀವನ. ಅವ್ರು ನೆನೆಸ್ಕೊಂಡ್ರೆ ಮೈ ಜುಮ್ ಅಂತದ ಅಂಥದ್ದು. ಅವ್ರ ಮೊಮ್ಮಗಳು ಬಂದು ನಿಮ್ಮ ಹತ್ರ ಮಾತಾಡ್ತಾರಂದ್ರೆ ನಿಮ್ಮ ಜೀವನದ ಬಹುದೊಡ್ಡ ಭಾಗ್ಯ ಅದು. ಆದರೂ ಒಂದು ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಎಲ್ಲರ ಕಡೆ ಅಂತಂದರೆ, ಇವತ್ತಿನ ಕ್ಷಣ ನಿಮ್ಮ ಜೀವನದಾಗ ಅಮೃತ ಕ್ಷಣ ಆಗಬೇಕದು. ಯಾಕಾಗಬೇಕಂದ್ರೆ 20 ವರ್ಷ ಮೇಲೆ ನೆನೆಸ್ಕೋಬೇಕು ನೀವು. ಇಂಥ ಸಮಾರಂಭ ಬಿಜಾಪುರದಾಗ ಆಗಿತ್ತು, ಎಲ್ಲರೂ ಒಂದೇ ಪ್ಲಾಟ್ಫಾರ್ಮಲ್ಲಿ ಬಂದಿದ್ದರು, ಅವ್ರ ಮಾತು ಕೇಳೋ ಭಾಗ್ಯ ನಮಗಿತ್ತು ಅಂತ ಅನ್ಸ್ಕೋಬೇಕು. ಈ ನಾವೆಲ್ಲ ಹುಡುಗರಾಗಿದ್ದಾಗ ಓ ರಾಮನ್ ನೋಡಿದ್ದೆ ನಾನು, ಅವ್ರು ನೋಡಿದ್ದೆ, ಇವ್ರು ನೋಡಿದ್ದೆ ಅಂತ ಹೇಳ್ತೀವಲ್ಲ, ಹಂಗೆ ಇವ್ರು ನೋಡಿದ ಭಾಗ್ಯ ನಿಮಗದ. ಈ ಹೋಗುವಾಗ ಒಂದು ಏನು ತೊಗೊಂಡು ಹೋಗ್ಬೇಕು ನಿಮ್ಮಲ್ಲಿ ವಿನಂತಿ ಅಂದರೆ, ನಿಮ್ಮ ನಿಮ್ಮ ಜೀವನ ನೀವೇ ಸೃಷ್ಟಿ ಮಾಡ್ಕೋತೀರಿ. ನೀವು ಮುಂದೆ ಏನಾಗಬೇಕು ಅನ್ನೋದು, ಹಿಂದಕ್ಕೊಂದು ಸಣ್ಣ ಹಾಡಿತ್ತು, ನನ್ನೇ ಮೊನ್ನೆ ಬಚ್ಚೆ ತೇರಿ ಮುಟ್ಟಿ ಮೇ ಕ್ಯಾ ಹೇ ಅಂತ. ನನ್ನ ಕೈಯೊಳಗೆ ಏನದ ಅಂದ್ರೆ ನನ್ನ ಭವಿಷ್ಯದ ನನ್ನ ಕೈಯೊಳಗೆ ಅಂತ. ಇವರೆಲ್ಲ ಭವಿಷ್ಯ ಕಟ್ಕೊಂಡವರು. 10,000 ವರ್ಷಗಳ ಪರಂಪರೆ ಇರುವಂಥ ದೇಶ, ಮೊದಲು ಕೊಟ್ಟೆ ಗೊತ್ತಿತ್ತು ನಮಗೆ, ಯಾವಾಗಲೂ ಕೈ ಚಾಚಿ ಗೊತ್ತಿಲ್ಲ. ಇನ್ನೊಂದು ತಿಳ್ಕೊಂಬಿಡ್ರಿ ವಿದ್ಯಾರ್ಥಿಗಳೇ, ನಮ್ಮ ನಾಲಿಗೆಗೂ ನಮ್ಮ ಕೈಗೂ ಭಾಳ ಹತ್ತರಲ್ಲಿಗೆ ಬಿದ್ದು ಹೋಗ್ತದೆ. ಕೈ ಚಾಚು ಬಿದ್ದು ಕೊಡ್ಲಿಕ್ಕೆ ಹೋಗ್ರಿ, ನಾಲಿಗೆ ಗಟ್ಟಿ ಆಗ್ತದೆ. ಎಂದು ನಾಲಿಗೆ ಮಾರ್ಕೋತೀರಿ, ನಿಮ್ಮ ಜೀವ ನಿಮ್ಮದಲ್ಲ.